ಶ್ರೀ ಗಣಪತಿ ಶಾರದ ಗುರುಭ್ಯೋ ನಮಃ. ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅರಣ್ಯಕಾಂಡದಲ್ಲಿ ರಾಮನು ಇನ್ನು ಮೇಲೆ ಸೀತೆಯನ್ನು ಕಾಣುವುದು ಸಂದೇಹವೆಂದು ನಿಶ್ಚಯಿಸಿ ಪ್ರಲಾಪಿಸಿದುದು ಎಂಬ 58ನೆಯ ಸರ್ಗಕ್ಕೆ ಸ್ವಾಗತ. ಆಗ ರಾಮನು ಶೂನ್ಯಾರಣ್ಯದಲ್ಲಿ ಸೀತೆಯನ್ನು ಬಿಟ್ಟು ಬಂದು ದುಃಖದಿಂದ ನಿಂತಿರುವ ಲಕ್ಷ್ಮಣನನ್ನು ನೋಡಿ ಭಯದಿಂದ ತತ್ತಳಿಸುತ್ತಾ ಆತನನ್ನು ಕುರಿತು, ವತ್ಸ ಲಕ್ಷ್ಮಣನೇ, ನಾವು ಅಯೋಧ್ಯೆಯಿಂದ ದಂಡಕಾರಣ್ಯಕ್ಕೆ ಬಂದಾಗಲೇ ನನ್ನನ್ನು ಬಿಟ್ಟಿಡಲಾರದೆ ಹಿಂಬಾಲಿಸಿ ಬಂದ ಆ ಸೀತೆಯನ್ನು ಹೀಗೆ ನೀನು ಶೂನ್ಯಾರಣ್ಯದಲ್ಲಿ ಬಿಟ್ಟು ಬರಬಹುದೇ? ಈಗ ಅವಳೆಲ್ಲಿರುವಳು? ಹೀಗೆ ರಾಜ್ಯವನ್ನು ಕಳೆದುಕೊಂಡು ಈ ದಂಡಕಾರಣ್ಯದಲ್ಲಿ ಕಾಡು ಕಾಡಾಗಿ ಅಲೆಯುತ್ತಿರುವ ದುಃಖಿತನಾದ ನನಗೆ ಆ ಸೀತೆಯು ಸಮೀಪದಲ್ಲಿದ್ದುದರಿಂದ ಸ್ವಲ್ಪವಾದರೂ ಆಪ್ಯಾಯನವಿರುತ್ತಿತ್ತು. ನನ್ನ ದುಃಖಕ್ಕೆ ಸಮಭಾಗಿನಿಯಾಗಿದ್ದ ಆ ವಿದೇಹ ರಾಜಪುತ್ರಿಯು ಈಗ ಎಲ್ಲಿರುವಳು? ಎಲೆ ವೀರನೇ, ಅವಳನ್ನು ಬಿಟ್ಟು ಕ್ಷಣ ಮಾತ್ರವೂ ನಾನು ಬದುಕಲಾರೆನಲ್ಲ. ನನ್ನ ಪ್ರಾಣಗಳಿಗೆ ಮುಖ್ಯವಾದ ಆಧಾರದಂತಿರುವ ಆ ಸುಂದರಾಂಗಿಯು ಎಲ್ಲಿರುವಳು? ನನಗೆ ದೇವಲೋಕಾಧಿಪತ್ಯವನ್ನೇ ಕೊಟ್ಟರು, ಈ ಭೂಮಂಡಲಾಧಿಪತ್ಯವನ್ನೇ ಕೊಟ್ಟರು. ಪುತ್ರಿಯಾದ ಆ ಸೀತೆಯಿಲ್ಲದ ಮೇಲೆ ಇದೊಂದನ್ನು ನಾನು ಅಪೇಕ್ಷಿಸುವವನಲ್ಲ. ಎಲೆ ವತ್ಸನೆ, ನನಗೆ ಪ್ರಾಣಕ್ಕಿಂತಲೂ ಪ್ರಿಯಳಾದ ಆ ಸೀತೆಯು ಬದುಕಿರುವಳೆ. ಅವಳನ್ನು ಅಗಲಿದ ಮೇಲೆ ನನ್ನ ಪ್ರಾಣಗಳೇನೋ ನಿಲ್ಲಲಾರವು. ನಾನು ಇನ್ನೂ ನಿರ್ವಹಿಸಬೇಕಾದ 14 ವರ್ಷಗಳ ವನವಾಸ ವ್ರತವನ್ನು ಮುಗಿಸದಂತೆಯೇ ಪ್ರಾಣವನ್ನು ಬಿಡಬೇಕಾಗುವುದೋ ಏನೋ ಕಾಣೆನಲ್ಲ. ಇದೊಂದೂ ಇಲ್ಲದೆ ಆ ವ್ರತವನ್ನು ನಾನು ಕ್ಷೇಮದಿಂದ ಮುಗಿಸುವೆನೆ. ಎಲೆ ಸೌಮ್ಯನೇ, ಸೀತೆಯನ್ನಗಲಿದ ಮೇಲೆ ನನ್ನ ಪ್ರಾಣಗಳಂತೂ ನಿಲ್ಲವು. ನಾನು ಸತ್ತು ನೀನು ಅಯೋಧ್ಯೆಗೆ ಹೋದ ಮೇಲೆ ಆ ಕೈಕೇಯಿಯು ನಿನ್ನನ್ನು ನೋಡಿ ತನ್ನ ಕೋರಿಕೆಯು ಈಡೇರಿತೆಂಬ ಸಂತೋಷದಿಂದ ಹಿಗ್ಗಬಹುದಲ್ಲವೇ? ಆಗಲೇ ಅವಳು ನೆಮ್ಮದಿಯಿಂದಿರಬಹುದು. ಒಂದು ವೇಳೆ ಹೀಗೆಯೇ ನಡೆದ ಪಕ್ಷದಲ್ಲಿ ರಾಜಮಾತೆ ಎನಿಸಿಕೊಂಡು ಸಂತೋಷದಿಂದ ಒಬ್ಬುತ್ತಿರುವ ಆ ಕೈಕೇಯಿಯನ್ನು ಪುತ್ರಹೀನೆಯಾಗಿ ಕೊರಗುತ್ತಿರುವ ನನ್ನ ತಾಯಿಯು ಎಷ್ಟು ದೈನ್ಯದಿಂದ ಉಪಚರಿಸಬೇಕಾಗುತ್ತಿರುವುದು? ಲಕ್ಷ್ಮಣ, ಮುಖ್ಯವಾಗಿ ಆ ಸೀತೆಯು ಕ್ಷೇಮದಿಂದ ಬದುಕಿರುವ ಪಕ್ಷದಲ್ಲಿ ನಾನು ತಿರುಗಿ ಆಶ್ರಮಕ್ಕೆ ಪ್ರವೇಶಿಸುವೆನು. ಸೀತೆಗೇನಾದರೂ ಅಪಾಯ ಉಂಟಾಗಿದ್ದ ಪಕ್ಷದಲ್ಲಿ ನಾನು ಪ್ರಾಣವನ್ನು ಬಿಡುವುದೇ ನಿಜವು. ಇನ್ನು ನನಗೆ ಆಶ್ರಮದಿಂದೇನು? ನಾನು ಆಶ್ರಮಕ್ಕೆ ಹೋದೊಡನೆಯೇ ಸೀತೆಯು ಹಸನ್ಮುಖಳಾಗಿ ಬಂದು ನನ್ನನ್ನು ಮಾತನಾಡಿಸದಿದ್ದ ಪಕ್ಷದಲ್ಲಿ ನಾನು ಸಾಯುವುದೇ ನಿಜವು. ಎಲೆ ವತ್ಸನೆ, ಸೀತೆಯು ಬದುಕಿರುವಳೇ ಇಲ್ಲವೇ ಎಂಬುದನ್ನು ನನಗೆ ಮೊದಲು ಹೇಳು. ನಿನ್ನ ಮುಖವು ಹೀಗೆ ಬಾಡಿರುವುದಕ್ಕೆ ಕಾರಣವೇನು? ಒಂದು ವೇಳೆ ನೀನು ಪ್ರಮಾದವಶದಿಂದಿದ್ದಾಗ ರಾಕ್ಷಸರೇನಾದರೂ ಅವಳನ್ನು ಭಕ್ಷಿಸಿಬಿಟ್ಟರೆ? ಆಕೆಯಾದರೂ ಬಹಳ ಕೋಮಲವಾದ ಮೈಯುಳ್ಳವಳು, ಇನ್ನೂ ಎಳೆ ವಯಸ್ಸುಳ್ಳವಳು, ಇದುವರೆಗೆ ದುಃಖವೆಂಬುದನ್ನೇ ಕಂಡವಳಲ್ಲ. ಅವಳು ಈಗ ನನ್ನನ್ನು ಕ್ಷಣ ಮಾತ್ರದವರೆಗೆ ಅಗಲಿದುದಕ್ಕಾಗಿಯೇ ಎಷ್ಟು ಸಂಕಟ ಪಡುತ್ತಿರುವಳು. ಕಪಟ ಸ್ವಭಾವವುಳ್ಳ ದುರಾತ್ಮನಾದ ಆ ಮರೀಚನು ನನ್ನಿಂದ ಹತನಾಗಿ ಸಾಯುವಾಗ ಹಾ ಲಕ್ಷ್ಮಣ ಎಂದು ಕೂಗಿದಾಗಲೇ ನಿನಗೆ ಬಹಳ ಭಯ ಉಂಟಾಗಿರಬಹುದಲ್ಲವೇ? ಇನ್ನು ಸೀತೆಯ ವಿಷಯದಲ್ಲಿ ಹೇಳಬೇಕಾದುದೇನು? ನನ್ನ ಕಂಠಧ್ವನಿಗೆ ಸಮಾನವಾದ ಆ ದೀನ ಸ್ವರವನ್ನು ಕೇಳಿದೊಡನೆಯೇ ಸೀತೆಯು ಭಯಗ್ರಸ್ತಳಾಗಿ ನಿನ್ನನ್ನು ಕಳುಹಿಸಿರಬಹುದು. ಅವಳ ನಿರ್ಬಂಧಕ್ಕಾಗಿಯೇ ನೀನು ಇಲ್ಲಿಗೆ ಓಡಿ ಬಂದಿರಬಹುದಲ್ಲವೇ? ಲಕ್ಷ್ಮಣ, ಏನಾದರೇನು? ನೀನು ಬಹಳ ತಪ್ಪು ಕೆಲಸವನ್ನು ಮಾಡಿದೆ. ಸೀತೆಯೊಬ್ಬಳನ್ನೇ ಅಲ್ಲಿ ಬಿಟ್ಟು ಬರಬಹುದೇ? ನಮ್ಮನ್ನು ವಂಚಿಸುವುದಕ್ಕಾಗಿಯೇ ಕಾದಿದ್ದ ರಾಕ್ಷಸರಿಗೆ ಅನುಕೂಲವಾದ ಅವಕಾಶವನ್ನು ಮಾಡಿಕೊಟ್ಟೆ. ನಾವು ಕರನನ್ನು ಕೊಂದುದರಿಂದ ಮೊದಲೇ ರಾಕ್ಷಸರು ನಮ್ಮಲ್ಲಿ ಸಂಪೂರ್ಣವಾದ ದ್ವೇಷವನ್ನಿಟ್ಟಿರುವರು. ಮಾಂಸಾಹಾರಿಗಳಾದ ಆ ಕ್ರೂರ ರಾಕ್ಷಸರು ಈ ಸಮಯದಲ್ಲಿ ಸೀತೆಯನ್ನು ಕೊಲ್ಲುವರೆಂಬುದರಲ್ಲಿ ಸಂದೇಹವೇನಿದೆ?
ಆ ಲಕ್ಷ್ಮಣ, ಮುಖ್ಯವಾಗಿ ನಾನು ಮಹಾವ್ಯಸನದಲ್ಲಿ ಮುಳುಗಿ ಹೋಗಿರುವೆನು. ಮಾಡುವುದೇನು? ದೈವ ಸಂಕಲ್ಪವು ಹೀಗಿರುವಾಗ ಯಾರೇನು ಮಾಡುವರು? ನಡೆಯಬೇಕಾದ ಕೆಲಸವು ನಡೆದೇ ತೀರಬೇಕಲ್ಲವೇ ಎಂದನು. ಹೀಗೆ ರಾಮನು ಸೀತೆಯನ್ನು ಚಿಂತಿಸಿ ಪ್ರಲಾಪಿಸುತ್ತ ಲಕ್ಷ್ಮಣನೊಡಗೂಡಿ ವೇಗದಿಂದ ಜನಸ್ಥಾನಕ್ಕೆ ಬರುತ್ತಿದ್ದನು. ಆಗ ರಾಮನಿಗಾದರೂ ಒಂದು ಕಡೆಯಲ್ಲಿ ಸೀತೆಯ ವಿಷಯವಾದ ಚಿಂತೆ, ಮತ್ತೊಂದು ಕಡೆಯಲ್ಲಿ ಹಸಿವು, ಒಂದು ಕಡೆಯಲ್ಲಿ ಮೃಗವನ್ನು ಹಿಂಬಾಲಿಸಿ ಓಡಿದುದರಿಂದ ಉಂಟಾದ ಬಳಲಿಕೆ, ಒಂದು ಕಡೆಯಲ್ಲಿ ಬಿಸಿಲಿನಿಂದುಂಟಾದ ಬಾಯಾರಿಕೆ, ಹೀಗೆ ನಾನಾ ಕಷ್ಟಗಳು ಬಂದು ಸೇರಿದವು. ಆಗಾಗ ನಿಟ್ಟುಸಿರನ್ನು ಬಿಡುತ್ತಾ ಬಣ್ಣಗೆಟ್ಟು ಬಾಡಿದ ಮುಖವುಳ್ಳವನಾಗಿ ಮೊದಲೇ ದುಃಖಿತನಾದ ಲಕ್ಷ್ಮಣನನ್ನು ನಿಂದಿಸಿ ಮತ್ತಷ್ಟು ಕೊರಗಿಸುತ್ತಾ ತನ್ನ ಆಶ್ರಮದ ಸಮೀಪಕ್ಕೆ ಅತ್ಯಾತುರದಿಂದ ಬಂದನು. ಬಾಗಿಲಲ್ಲಿ ಸೀತೆಯನ್ನು ಕಾಣಲಿಲ್ಲ. ಒಳಗೆ ಹೋದನು, ಅಲ್ಲಿಯೂ ಇಲ್ಲ. ಪುಸ್ತಕಗಳಲ್ಲಿ ನೋಡಿದನು, ಅಲ್ಲಿಯೂ ಇಲ್ಲ. ಸುತ್ತಿ ಬಂದು ನೋಡಿದನು, ಎಲ್ಲಿಯೂ ಅವಳನ್ನು ಕಾಣಲಿಲ್ಲ. ತಾವು ವಿಹರಿಸುತ್ತಿದ್ದ ಕೆಲವು ಸ್ಥಳಗಳನ್ನು ನೋಡಿದನು, ಎಲ್ಲಿ ಹುಡುಕಿದರೇನು? ಸೀತೆಯನ್ನು ಕಾಣಲಿಲ್ಲ. ಅಲ್ಲಲ್ಲಿ ತಾನು ಆಕೆಯೊಡನೆ ವಿಹರಿಸುತ್ತಿದ್ದ ಒಂದೊಂದು ಸ್ಥಳವನ್ನು ಹುಡುಕಿ ನೋಡಿ, ಇಲ್ಲಿ ಕ್ರೀಡಾಸ್ಥಾನವು, ಇಲ್ಲಿ ಲತಾಗೃಹವು ಎಂದು ಕ್ರಮವಾಗಿ ನೋಡಿ ಬಂದು, ಎಲ್ಲಿಯೂ ಸೀತೆಯನ್ನು ಕಾಣದೆ ಭಯದಿಂದ ಪುಳಕಿತವಾದ ಮೈಯುಳ್ಳವನಾಗಿ ನಿಂತಿದ್ದನು. ಇಲ್ಲಿಗೆ 58ನೆಯ ಸರ್ಗವು ಮುಗಿದುದು. ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.